Thank you.
Thank you.
ಗುರುಗಳನ್ನ ಪ್ರಚಾರ ಪಡಿಸಬೇಕು. ಆ ನಿಟ್ಟಿನಲ್ಲಿ ಸಾಂಪ್ರದಾಯಿಕವಾದಂತಹ ಭಜನೆಯನ್ನ ನಮ್ಮಿಂದ ಎಷ್ಟು ಮಟ್ಟಿಗೆ ಸಾಧ್ಯ ಇದೆಯೋ ಆ ಮಟ್ಟಿಗೆ ಪ್ರಮುಖಗಳ ಉತ್ತಮವಾದಂತಹ ಪ್ರೋತ್ಸಾಹ ಇದ್ದಲ್ಲಿ ಮಾತ್ರ ಆ ಭಜನೆಯ ಉಳಿವಿಗೆ ಇವತ್ತು ಸಾಧ್ಯ ಇದೆ ಅನ್ನುವಂತಹ ಒಂದು ಹಿರಿಯರ ಆಶೀರ್ವಾದದ ನಿಮಿತ್ತವಾಗಿ ಈ ಕಾರ್ಯಕ್ರಮವನ್ನ ದಾಸರ ಸಾಹಿತ್ಯದ ಗಾಯನದ 125ನೆಯ ಕಾರ್ಯಕ್ರಮವಾಗಿ ಇಲ್ಲಿ ಸಂಪನ್ನಗೊಳಿಸುವಲ್ಲಿ ತಾವುಗಳು ಪಟ್ಟಿರ್ತಕ್ಕಂತಹ ಶ್ರಮ ನಮಗೆ ಮಾತ್ರ ಗೊತ್ತು. ಈ ಒಂದು ಕಣಿಪುರ ಸಾಂಸ್ಕೃತಿಕ ಪ್ರತಿಷ್ಠಾನ ಅನ್ನುವಂಥದ್ದು ಇವತ್ತು ಸಾಹಿತ್ಯಿಕ ಪರವಾಗಿ ಸಾಹಿತ್ಯವನ್ನ ಯಾವುದು ಒಳ್ಳೆಯದಿದೆಯೋ ಧರ್ಮಯುತವಾಗಿದೆಯೋ ಅದನ್ನ ನಮಗೆ ನಿಮಗೆ ಎಲ್ಲ ಉಣಪಡಿಸಬೇಕು ಅನ್ನುವಂತಹ ಪ್ರಯತ್ನವಾಗಿ ತುಂಬಾ ಶ್ರಮ ಇದರ ಹಿಂದೆ ಇದೆ, ಅದು ನಮಗೆ ಗೊತ್ತಿದೆ. ಅದಕ್ಕಿಂತ ಹೆಚ್ಚಾಗಿ ಅದು ಭಗವಂತನಿಗೆ ಹೇಳುತ್ತದೆ. ಭಗವಂತನ ಪೂರ್ತಿಯಾದ ಅನುಗ್ರಹದಲ್ಲಿ ಮಾತ್ರ ಇದು ಸಾಧ್ಯವಾಗಿದೆ ಅನ್ನುವಂಥದ್ದು ಸತ್ಯ. ಈ ಒಂದು ಭಗವಂತನ ಸನ್ನಿಧಾನದಲ್ಲಿ ಏನು ನಾವು ನೀವುಗಳು ಇದ್ದುಕೊಂಡು ಈ ಒಂದು ಶ್ರೀಕೃಷ್ಣ ಪರಮಾತ್ಮನ ಶ್ರೀಹರಿಯ ಗುಣಗಾನವನ್ನು ಮಾಡಲಿಕ್ಕೆ ಆಯಿತು, ಅದೆಲ್ಲ ನಮಗೆ ಕೊಟ್ಟಿರ್ತಕ್ಕಂತಹ ಶಕ್ತಿ ಸ್ಫೂರ್ತಿ ಆ ಭಗವಂತ ಹೊರತು ನಾವು ನೀವುಗಳು ಬರೀ ನಿಮಿತ್ತ ಮಾತ್ರ. ಈ ನಿಟ್ಟಿನಲ್ಲಿ ಕಣಿಪುರ ಸಾಂಸ್ಕೃತಿಕ ಪ್ರತಿಷ್ಠಾನ ಇದಕ್ಕೆ ನಾವು ನಮ್ಮ ಆತ್ಮೀಯವಾದಂತಹ ನಮ್ಮ ಈ ತಂಡದ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಆತ್ಮೀಯವಾಗಿ ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ಇದರಲ್ಲಿ ದಾಸ ಸಾಹಿತ್ಯ ಪ್ರಾಜೆಕ್ಟ್ ತಿರುಪತಿ ತಿರುಮಲ ದೇವಸ್ಥಾನ ಅಂತ ಇದೆ. ಎಲ್ಲರೂ ಒಂದು ಬಾರಿ ಈ ಒಂದು ತಿರುಪತಿ ದೇವಸ್ಥಾನದ ಟ್ರಸ್ಟ್ ಇವತ್ತು ಇದರ ನೇತೃತ್ವ ವಹಿಸ್ತಾ ಇದೆ ಅನ್ನುವಂಥದ್ದು ಧಾರಾಳವಾಗಿ ಇದಕ್ಕೆ ಹಣ ಅಥವಾ ಏನು ಮೌಲ್ಯ ಸಿಗಬಹುದು ಅನ್ನುವಂತಹ ಕಲ್ಪನೆ ಕೆಲವರಲ್ಲಿ ಇರಬಹುದು. ಈ ಒಂದು ಕಣಿಪುರ ಸಾಂಸ್ಕೃತಿಕ ಪ್ರತಿಷ್ಠಾನ ಏನು ಕಾರ್ಯಕ್ರಮ ನಡೆಸ್ತಾ ಇದೆ ಅದಕ್ಕೆ ಧಾರಣವಾಗಿ ಅವರು ಕೊಡುತ್ತಾರೆ ಅನ್ನುವಂತಹ ಕಲ್ಪನೆ ಇರಬಹುದು. ಶುದ್ಧ ಸುಳ್ಳು ಇದು. ಇದರಲ್ಲಿ ಒಂದು ಪೈಸನ್ನು ಕೂಡ ನಮಗೆ ಆ ತಿರುಮಲ ದೇವಸ್ಥಾನದಿಂದ ಸಿಗುತ್ತಾ ಇಲ್ಲ ಅನ್ನುವಂಥದ್ದು ಸತ್ಯ. ಇದು ನಮ್ಮ ಒಂದು ಈ ಒಂದು ಸಾಹಿತ್ಯದ ಉಳಿವಿಗೆ ನಮ್ಮಲ್ಲಿ ಆಗತಕ್ಕಂತಹ ನಮ್ಮಿಂದ ಆ ಭಗವಂತ ಮಾಡಿಸತಕ್ಕಂತಹ ಪ್ರಯತ್ನ ಹೊರತು ಅದಕ್ಕೆ ನಮಗೆ ಅಪೇಕ್ಷೆ ಇಲ್ಲ. ಆ ನಿಟ್ಟಿನಲ್ಲಿ ಬರೀ ಆ ಒಂದು ಸಾಹಿತ್ಯವನ್ನ ಬೆಳಗಿಸಬೇಕು, ಅದಕ್ಕೆ ನೀವುಗಳಿಗೆ ಅದನ್ನ ತಲುಪಿಸಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು ದಾಸ ಸಾಹಿತ್ಯ ಇದಕ್ಕೆ ಉತ್ತಮವಾದಂತಹ ಪ್ರೋತ್ಸಾಹವನ್ನ ನೀಡುತ್ತಾ ಇರುವಂಥದ್ದು ಖಂಡಿತವಾಗಿ ಸತ್ಯವಾಗಿರ್ತದೆ. ಈ ಅರಿವನ್ನ ಇಟ್ಟುಕೊಂಡು ಇನ್ನು ಮುಂದೆ ಏನು ದಾಸ ಸಾಹಿತ್ಯ ಪ್ರಾಜೆಕ್ಟ್ ಅನ್ನುವಂಥದ್ದು ನಿಮ್ಮ ಮುಂದೆ ಬರ್ತದೋ, ನಿಮಗೆ ಕೇಳ್ತದೋ, ಪತ್ರಿಕೆಗಳಲ್ಲಿ ಸಿಗುತ್ತದೋ, ಅದಕ್ಕೆ ನಿಮ್ಮಿಂದ ಬಹು ನಿರೀಕ್ಷೆಯನ್ನು ನಾವು ಪಡೆದೇವೆ. ನೀವು ಏನು ವೇದಿಕೆಗಳನ್ನ ಈ ರೀತಿಯಾಗಿ ದಾಸ ಸಾಹಿತ್ಯ ಅಥವಾ ಭಜನೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಪೂರ್ತಿಯಾಗಿ ತೊಡಗಿಸಿಕೊಂಡಿದ್ದೇವೆ, ಅವರನ್ನ ಅವರ ಜ್ಞಾನಶಕ್ತಿಯನ್ನು ಬೆಳಗಿಸಿ ಆ ಮುಖಾಂತರ ಅವರ ವಿದ್ಯೆಯು ಇನ್ನಷ್ಟು ಬಲಿಷ್ಠಗೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಅವರಿಗೆ ಸಾಂಪ್ರದಾಯಿಕ ಭಜನೆಯನ್ನು ಕಲಿಸುವಂತಹ ಪ್ರಯತ್ನವಾಗಿ ನಾವು ಸದಾ ಸಿದ್ಧರಿದ್ದೇವೆ. ಎಲ್ಲಿ ಶಾಲೆಗಳಲ್ಲಿ ನೀವು ಆ ಒಂದು ಅವಕಾಶಕ್ಕೆ ಆ ಒಂದು ಕಾರ್ಯಕ್ರಮ ಕಮ್ಮಟವನ್ನು ಮಾಡೋದಕ್ಕೆ ಅವಕಾಶವನ್ನ ಸಂದರ್ಭವನ್ನ ಸಮಯವನ್ನ ಹಾಗೂ ಎಲ್ಲ ರೀತಿಯ ಪ್ರೋತ್ಸಾಹವನ್ನ ಕೊಡುತ್ತೀರೋ ಆ ಪ್ರೋತ್ಸಾಹಕ್ಕೆ ನಾವು ಸದಾ ಸಿದ್ಧರಿದ್ದೇವೆ ಅನ್ನುವಂತಹ ಘೋಷಣೆಯೊಂದಿಗೆ ಈ ಪುಣ್ಯ ಪವಿತ್ರ ಭೂಮಿ ನಮ್ಮ ಗೋಪಾಲಕೃಷ್ಣ ದೇವರ ಈ ಒಂದು ಸನ್ನಿಧಾನದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿರತಕ್ಕಂತಹ ಇಲ್ಲಿನ ಆಡಳಿತ ಮಂಡಳಿ ಅವರೇ ಎಲ್ಲ ಸದಸ್ಯರುಗಳಿಗೆ ನಮ್ಮ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಆ ನಿಟ್ಟಿನಲ್ಲಿ ಇಷ್ಟು ಹೊತ್ತು ಏನು ನಾವು ಈ ಆಧುನಿಕ ಯುಗದಲ್ಲಿ ಇರತಕ್ಕಂತಹ ಸಂದರ್ಭದಲ್ಲಿ ಹೊಸ ಹೊಸ ಆಧುನಿಕ ಶೈಲಿಯ ಗೀತೆಗಳಿಗೆ ಮೋಹ ಹೋಗ್ತೇವೆ ಹೊರತು ಸಾಂಪ್ರದಾಯಿಕ